Hey everyone, welcome back to my channel. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ಹೊರಟಿದ್ದ ಪ್ಲೇಸು ಎಂಪೈರ್ ಹೋಟೆಲ್ನ ವೆಜಿಟೇರಿಯಾಗೆ ಇದು ಮೆನ್ಯೂ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ರೀಸನೇಬಲ್ ಪ್ರೈಸ್ ಇದೆ ಈ ರೆಸ್ಟೋರೆಂಟ್ ಬಂದು ಹಾಸನತ್ತ ಶಾಂತಿಗ್ರಾಮ ಟೋಲ್ ಗೇಟ್ ಪಕ್ಕದಲ್ಲೇ ಇದೆ ಹೈವೇ ಪಕ್ಕದಲ್ಲಿ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ನೋಡ್ಬೋದು ತುಂಬಾ ಪಾಶ್ ಕಾಣಿಸುತ್ತೆ ಹೋಟೆಲ್ ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಕೂಡ ಆಟ ಆಡೋದಕ್ಕೆ ಅಂತ ಪ್ಲೇಸ್ ಇದೆ ಪ್ಲೇ ಏರಿಯಾ ಅಂತಲೇ ಹೇಳ್ಬೋದು 7 ಇಯರ್ಸ್ ಕೆಳಗಡೆ ಇರೋ ಮಕ್ಕಳಿಗೆ ಪೇರೆಂಟ್ಸ್ ಜೊತೆ ಅಥವಾ ಯಾರಾದರೂ ದೊಡ್ಡವ್ರ ಜೊತೆ ಸೂಪರ್ವಿಷನ್ ಇದ್ದರೆ ಮಾತ್ರ ಅಲೋಡ್ ಮಾಡ್ತಾರೆ ನಮ್ಮ ಪಾಪು ಆಟ ಆಡಿಸೋಕೆ ಟ್ರೈ ಮಾಡಿದ್ವಿ ಬಟ್ ಅವರು ಹೆದರ್ಕೊಂಬಿಟ್ರು ಆಟ ಆಡೋದಕ್ಕೆ ಅಷ್ಟೊಂದು ರೂಢಿ ಇಲ್ಲ ಇಲ್ಲಿ ಅಷ್ಟು ಪಾರ್ಕ್ಸ್ ಎಲ್ಲ ಇಲ್ಲ ಪ್ಲೇ ಮಾಡೋದಕ್ಕೆ ಹಾಗಾಗಿ ಅವ್ರಿಗೆ ರೂಢಿ ಇಲ್ಲ ಇಲ್ಲಿ ತರಿಸ್ಕೊಂಡಿದ್ದು ನಾನು ಮಸಾಲೆ ಪೂರಿ ಬೇರೆ ಕಡೆಯಿಂದ ತುಂಬ ಡಿಫ್ರೆಂಟಾಗಿ ಇದೆ ಟೇಸ್ಟು ಯೂಶ್ವಲ್ ಮಸಾಲೆ ಪೂರಿ ಅಥವಾ ಪಾನಿಪುರಿದು ಟೇಸ್ಟ್ ಏನು ಬರುತ್ತೆ ಆ ಟೇಸ್ಟ್ ಇಲ್ಲ ತುಂಬಾ ಇಷ್ಟ ಆಯಿತು ಹೈಜೀನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು ಇಲ್ಲಿನ ಸ್ಟಾಫ್ ಕೂಡ ಹಾಗೆ ಹೆಡ್ ಕ್ಯಾಪ್ ಮತ್ತು ಗ್ಲೌಸ್ ಎಲ್ಲ ಯೂಸ್ ಮಾಡ್ತಾರೆ ಅಲ್ಲಿ ಅವಾಗವಾಗ ಸ್ಯಾನಿಟೈಸ್ ಮಾಡ್ತಾರೆ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ಒಂದು ಓವರ್ವ್ಯೂ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಇಲ್ಲಿನ ಎನ್ವಿರಾನ್ಮೆಂಟ್ ಅಂತ ಗ್ರೀನರಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ನಾವು ತೋರಿಸ್ಕೊಂಡಿದ್ದು ಮಸಾಲೆ ಪೂರಿ ಗಡ್ಬಡ್ ಐಸ್ ಕ್ರೀಮ್ ಮತ್ತು ಮಸಾಲೆ ದೋಸೆ ನಾನು ಈವ ಮತ್ತು ಈವ ಅವ್ರ ಪಪ್ಪ ಬಂದಿದ್ದೀವಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಮನೆ ಹತ್ರನೇ ಇರೋದ್ರಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಯೂಶ್ವಲಿ ಹಾಸನವರೆಗೂ ಹೋಗಬೇಕು ಲೈಕ್ ನಮ್ಮ ಮನೆಯಿಂದ 14 ಕಿಲೋಮೀಟರ್ಸ್ ಅಪ್ ಆ್ಯಂಡ್ 14 ಕಿಲೋಮೀಟರ್ಸ್ ಡೌನ್ ಬರಬೇಕು ತುಂಬ ಟ್ರಾವೆಲಿಂಗ್ ಆಗಿಬಿಡುತ್ತೆ ಅಂತ ಹೇಳಿ ಮನೆ ಹತ್ರನೇ ಇದೆಯಲ್ವಾ ಅಂತ ಬಂದಿದ್ದೀವಿ ಇದು ಗಡ್ಬಡ್ ಐಸ್ ಕ್ರೀಮ್ ಗಡ್ಬಡ್ ಐಸ್ ಕ್ರೀಮಲ್ಲಿ ಯೂಶ್ವಲಿ ಏನಿರುತ್ತೆ ಅಂತ ಅಂದರೆ ಐಸ್ ಕ್ರೀಮ್ ಪ್ಲಸ್ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಸಾಸ್ ಒಂದಷ್ಟು ಚಿಯಾ ಸೀಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಟೇಸ್ಟ್ ಕೂಡ ಚೆನ್ನಾಗೇ ಇದೆ ವೆನಿಲಾ ಮತ್ತು ಸ್ಟ್ರಾಬೆರಿ ಮಿಕ್ಸ್ ಆಗಿತ್ತು ಇದರಲ್ಲಿ ಐಸ್ ಕ್ರೀಮಲ್ಲಿ ನಮಗಂತೂ ಇಷ್ಟ ಆಯಿತು ಟೇಸ್ಟ್ ವೈಸ್ ಆ್ಯಂಡ್ ಟೋಟಲ್ ಬಿಲ್ ಕೂಡ ಅಷ್ಟೇ ಕಡಿಮೆ ಇತ್ತು ನೋಡಿದಾಗ ಅನ್ಕೋತೀವಿ ತುಂಬ ಪಾಶ್ ಆಗಿದೆ ಹೋಟೆಲ್ ದೊಡ್ಡದಾಗಿದೆ ಕಾಸ್ಟ್ಲಿ ಇರ್ಬೋದೇನೋ ಅಂತ ಅನ್ಕೋತೀವಿ ಬಟ್ ಇದೇನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ ಕಂಪೇರ್ ಟು ಅದರ್ ಪ್ಲೇಸಸ್ ಇಲ್ಲಿ ರೀಸನೇಬಲ್ ಆಗಿದೆ ಅನಿಸ್ತು ಪ್ರೈಸ್ ಕೂಡ ಬೇರೆ ಬೇರೆ ಐಟಮ್ಸ್ ಕೂಡ ಇದೆ ಮೆನ್ಯೂಲ್ಲಿ ಬಟ್ ನಾವು ಇದು ಮೂರು ಮಾತ್ರ ಟ್ರೈ ಮಾಡಿದ್ವಿ ಆ್ಯಂಡ್ ಕಾಫಿ ಲಾಸ್ಟಲ್ಲಿ ಟ್ರೈ ಮಾಡಿದ್ವಿ ಇಲ್ಲಿ ವಾಶ್ರೂಮ್ಗೆ ಹೋಗ್ತಾ ಇದ್ದೀವಿ ಹ್ಯಾಂಡ್ ವಾಶ್ ಮಾಡ್ಕೊಂಬರೋದಕ್ಕೆ ಅಂತ ನಾನು ಮತ್ತು ಈವ ಹ್ಯಾಂಡ್ ವಾಶ್ ಮಾಡ್ಸೋಣ ಅಂತ ಆಟ ಎಲ್ಲ ಆಡಿ ಅದು ಇದು ಐಟಮ್ಸ್ ಎಲ್ಲ ಮುಟ್ಟಿದ್ರು ಹಾಗಾಗಿ ವಾಶ್ರೂಮಲ್ಲಿ ಸಪ್ರೇಟ್ ಮೆನ್ಗೆ ಸಪ್ರೇಟ್ ಆ್ಯಂಡ್ ವುಮೆನ್ಗೆ ಸಪ್ರೇಟ್ ಇದೆ ಪ್ರೇಯರ್ ಹಾಲ್ಸ್ ಆ್ಯಂಡ್ ಬೇಬಿ ಕೇರ್ ಕೂಡ ಇದೆ ಅಂದರೆ ಫೀಡ್ ಮಾಡೋದಿದ್ರೆ ಬೇಬಿಗೆ ಅಥವಾ ಡೈಪರ್ ಚೇಂಜ್ ಮಾಡೋದಿದ್ರೆ ಮಾಡೋದಕ್ಕೆ ಅಂತ ಲೇಡೀಸ್ ವಾಶ್ರೂಮ್ ಜೆಂಟ್ಸ್ ವಾಶ್ರೂಮ್ ಸಪ್ರೇಟ್ ಆಗಿದೆ ಅಷ್ಟೇ ಕ್ಲೀನಾಗಿ ಇಟ್ಟಿದ್ದಾರೆ ಕಂಟಿನ್ಯೂಸ್ಲಿ ಬಂದು ಹೌಸ್ ಕೀಪಿಂಗ್ ಏನಿದ್ದಾರೆ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ತುಂಬ ಸ್ಮೆಲ್ಲಿ ಇರುತ್ತೆ ಒಂದೊಂದು ಪ್ಲೇಸಲ್ಲಿ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರೂಮ್ ಫ್ರೆಶ್ನರ್ಸ್ ಎಲ್ಲ ಹಾಕಿ ಹ್ಯಾಂಡ್ ವಾಶ್ ಎಲ್ಲ ಇಟ್ಟಿದ್ದಾರೆ ಕ್ಲೀನಾಗಿ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ ಅದು ಯೂಶ್ವಲಿ ವಾಶ್ರೂಮ್ಸಲ್ಲಿ ಏನು ಅಂತಂದರೆ ಅವ್ರು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಅವ್ರದ್ದು ಹೈಜೀನ್ ಲೆವೆಲ್ ಹೇಗಿದೆ ರೆಸ್ಟೋರೆಂಟು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅದನ್ನೊಂದು ತೋರಿಸಿದ್ದು ವಾಶ್ರೂಮು ಅಥವಾ ವಾಶ್ರೂಮ್ ತೋರಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಒಬ್ಬೊಬ್ಬರು ಇಲ್ಲಿ ಪ್ಲಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ಈ ವೆಜಿಟೇರಿಯಾಗೆ ನಾವು ವೆಜ್ ಫುಡ್ ತಿನ್ನೋಣ ಅಂತಲೇ ಬಂದಿದ್ದು ಎಂಪೈರ್ ಹೋಟೆಲ್ನಲ್ಲಿ ನಾನ್ ವೆಜ್ ಇದು ಮಸಾಲೆ ದೋಸೆ ಯೂಶ್ವಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡದೇ ಇದೆ ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕಿದ್ದಾರೆ ಆಲೂಗಡ್ಡೆ ಪಲ್ಯ ಅದು ಕ್ವಾಲಿಟಿ ಏನಿದೆ ಅದು ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಸಿಂಪಲ್ ಆಲೂಗಡ್ಡೆ ಪಲ್ಯ ಇತ್ತು ತುಂಬ ಟೇಸ್ಟಿ ಇತ್ತು ರೆಡ್ ಚಟ್ನಿ ವೈಟ್ ಚಟ್ನಿ ಮತ್ತು ಸಾಂಬಾರ್ ಜೊತೆ ಕೊಟ್ಟಿದ್ವು ನಾ ಸಾಂಬಾರ್ ಜೊತೆ ಟ್ರೈ ಮಾಡಲಿಲ್ಲ ಬರೀ ಚಟ್ನಿಸ್ ಜೊತೆ ಟ್ರೈ ಮಾಡಿದೆ ಅದು ತುಂಬಾ ಡೆಲಿಕೇಟ್ ಆಗಿತ್ತು ದೋಸೆ ಪೇಪರ್ ದೋಸೆ ಟೈಪ್ಸ್ ಇತ್ತು ಅದು ಇಲ್ಲಿ ಚಾಟ್ಸ್ ಏನಿದೆ ಅದನ್ನು ಪ್ರಿಪೇರ್ ಮಾಡುವಂಥ ಕಾರ್ನರು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಮ್ಮ ಟೋಟಲ್ ಬಿಲ್ ಅರೌಂಡ್ 250 or 260 ಬಂತು ಅಂದರೆ ಪ್ಲಸ್ GST ಇಲ್ಲಿ GST ಕೂಡ ಹಾಕ್ತಾರೆ ಮಸಾಲೆ ದೋಸೆ ಮಸಾಲೆ ಪೂರಿ ಗಡ್ಬಡ್ ಐಸ್ ಕ್ರೀಮ್ ಪ್ಲಸ್ ಕಾಫಿ ತೊಗೊಂಡಿದ್ವಿ
ಕಾಫಿ 30 ರುಪಿ ಏನೋ ಆಯಿತು, ಮಸಾಲೆ ದೋಸೆ 60, ಮಸಾಲೆ ಪೂರಿ 40 ರುಪೀಸ್, ಆ್ಯಂಡ್ ಗಡ್ಬಡ ಐಸ್ ಕ್ರೀಮ್ ಬಂದು 140 ರುಪೀಸ್. ನಮಗೇನೋ ಓಕೆ ಓಕೆ ಪ್ರೈಸ್ ಅಂತ ಅನ್ನಿಸ್ತು, ಅಷ್ಟೊಂದು ಹೆವಿ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಸ್ಟಾಫ್ ಕೂಡ ಅಷ್ಟೇ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಅಥವಾ ಮಾತಾಡೋದಾಗಲಿ ಅಥವಾ ಟ್ರೀಟ್ ಮಾಡೋದಾಗಲಿ ಮಾಡ್ತಾರೆ. ಪ್ಲಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳ್ತಿದ್ದೆ. ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ, 4 ವೀಲರ್ಸ್ 2 ವೀಲರ್ಸ್ಗೆ ಸಪ್ರೇಟ್ ಸಪ್ರೇಟ್ ಆಗಿ. ಪಾರ್ಕಿಂಗ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀ ಪಾರ್ಕಿಂಗ್ ಇದೆ. ಈ ಕಂಪೌಂಡ್ ಒಳಗಡೆ ಶಾಪಿಂಗ್ ಮಾಡೋದಕ್ಕೆ ಅಂತ ಶಾಪ್ಸ್ ಇದೆ, ಬಟ್ಟೆ ಶಾಪ್ ಮಾಡೋದಕ್ಕೆ, ಮತ್ತು ಟಾಯ್ಸ್ ಶಾಪ್ ಇದೆ, ಚಾಕ್ಲೇಟ್ ಮತ್ತು ಡ್ರೈ ಫ್ರೂಟ್ ಶಾಪ್ಸ್ ಇದೆ, ಮತ್ತು ಹ್ಯಾಂಡಿಕ್ರಾಫ್ಟದ್ದು ಒಂದು ಶಾಪ್ ಇದೆ. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಅದರಲ್ಲಿ ಸೇಲ್ ಮಾಡ್ತಾಯಿದ್ರು. ನಾವೇನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ಬಂದಿದ್ದು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಗೆದೆ ಅದರದ್ದು ಕೂಡ. ಇದು ಆ್ಯಂಥೇರಿಯಂ ಪ್ಲಾಂಟ್ಸ್ ಹಾಕಿದ್ದಾರೆ, ಇದು ನನ್ನ ತುಂಬ ಫೇವ್ರೆಟ್ ಪ್ಲಾಂಟ್ ಆ್ಯಂಥೇರಿಯಂ, ಹಾಗಾಗಿ ಇದು ಕ್ಲಿಪ್ಪಿಂಗ್ ತೆಗಿತಾ ಇದ್ದೀನಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹಾಸನ್, ಆನ್ ದ ವೇ ಟು ಹಾಸನ್ ಅಥವಾ ಹಾಸನ್ ಕಡೆಯಿಂದ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇದ್ದರೆ ನೀವು ಈ ಪ್ಲೇಸಿಗೆ ಬಂದು ಒಂದು ಸತಿ ಫುಡ್ನ ಟ್ರೈ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.